ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೂ ಕೂಡ ನೀವು ಈ ಒಂದು ರೆಸಿಪಿನ ಮಾಡ್ಕೋಬೋದು ನಿಮಿಷದಲ್ಲೇ ಗರಿ ಗರಿಯಾದ ನಿಪ್ಪಟ್ಟನ್ನು ಒಮ್ಮೆ ಹೀಗೆ ಮಾಡಿ ಫ್ರೆಂಡ್ಸ್ ಓಕೆ ಈಗ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉದ್ದಿನ ಬೇಳೆ ಪೌಡರ್ನ ಹಾಕೋತಾ ಇದ್ದೀನಿ ಉದ್ದಿನ ಬೇಳೆ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಿನ್ನೆ ಹಾಕಿರೋಂತಹ ನಾನು ಚಕ್ಲಿ ರೆಸಿಪಿಲಿ ಶೇರ್ ಮಾಡಿದ್ದೀನಿ ಸೊ ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ ಅಜ್ವೈನ್ ಹಾಕೋತಾ ಇದ್ದೀನಿ ಒಂದು ಒಂದು ಕಾಲ್ ಸ್ಪೂನ್ ಆಗುವಷ್ಟು ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಡಲೆ ಬೀಜ ಪುಡಿನ ಹಾಕೋತಾ ಇದ್ದೀನಿ ಹುರಿದು ಕಡಲೆ ಬೀಜನ ಪೌಡರ್ ಮಾಡಿರೋ ಅಂಥದ್ದನ್ನು ಹಾಕ್ಕೊಂಡು ಹಾಗೆ ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಎಷ್ಟು ಅರಿಶಿಣ ಇಷ್ಟನ್ನು ಹಾಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ನೀವು ಈ ನಿಪ್ಪಟ್ಟು ರೆಸಿಪಿನ ತಯಾರಿಸ್ಕೋಬಹುದು ಹಾಗೆ ಹಬ್ಬ ಬರ್ತಾ ಇದೆಯಲ್ಲ ದಿವಾಳಿ ಹಬ್ಬಕ್ಕೆಲ್ಲ ಕೂಡ ನೀವೊಂದು ರೆಸಿಪಿನ ತಯಾರಿಸಿ ಹಾಗೆ ನಾನು ಒಂದು ಸ್ವಲ್ಪ ಜೀರಿಗೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಈಗ ಬೇಳೆನ ಒನ್ ಅವರ್ ನಾನು ನೀರಲ್ಲಿ ಚೆನ್ನಾಗಿ ನೆನೆ ಹಾಕಿದ್ದೆ ಇದನ್ನು ಸೊ ಅದನ್ನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇರಬಹುದು ಅದು ಕಡಲೆಬೇಳೆ ಹಾಗೆ ಮತ್ತು ನಾನು ಸಣ್ಣಗೆ ಕಟ್ ಮಾಡಿರೋ ಅಂತಹ ಕರ್ಬೇವು ಅದನ್ನು ಕೂಡ ಹಾಕೋತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡುವಂತಹ ಒಂದು ನಿಪ್ಪಟ್ಟು ರೆಸಿಪಿ ಇದು ಸೊ ಇವಾಗ ಇದನ್ನು ಶೇರ್ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ನಾನು ಮಿಕ್ಸ್ ಮಾಡಿದ ನಂತರ ಬಿಸಿ ಆಯಿಲು ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಬೋದು ಅಥವಾ ಬೆಣ್ಣೆ ಕೂಡ ಹಾಕೋಬಹುದು ಸೊ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಖಾರಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಿಮಿಷದಲ್ಲೇ ಗರಿಗರಿಯಾದ ನಿಪಟ್ಟನ್ನು ಮಾಡ್ಬೋದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಎರಡರಿಂದ ಮೂರು ನಿಮಿಷದೊಳಗೆ ನೀವು ಈ ಒಂದು ನಿಪ್ಪಟ್ಟನ್ನು ತಯಾರಿಸ್ಕೋಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಒಂದು ರೈಸ್ ಕ್ರ್ಯಾಕರ್ಸ್ನ ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಓಕೆ ಹಿಟ್ಟನ್ನು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಕಲಿಸಿದ ನಂತರ ಸ್ವಲ್ಪ ಗಟ್ಟಿನೇ ಇರಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಗಟ್ಟಿ ಇದ್ದಾಗ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಸೊ ಇದು ಗರಿ ಗರಿಯಾಗೂ ಕೂಡ ಇರುತ್ತೆ ನೀವು ಒಂದು ಎರಡರಿಂದ ಮೂರು ದಿನದವರೆಗೂ ಇಟ್ಕೊಂಡ್ರೂ ಕೂಡ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಈಗ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ನ ಹಾಕಿ ನಾನು ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಸೊ ನೀವು ದೊಡ್ಡ ದೊಡ್ಡದಾಗಿ ಕೂಡ ಈ ನಿಪ್ಪಟ್ಟನ್ನು ಮಾಡ್ಕೋಬಹುದು ವಡೆ ಎಲ್ಲ ನಾವು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಲ್ಲ ಸೊ ಆ ಥರ ಕೂಡ ರೆಡಿ ಮಾಡ್ಕೋಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣದ ನೀವು ನಿಪ್ಪಟ್ಟನ್ನು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ಗಾತ್ರದಲ್ಲಿ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡುವಂತಹ ನಿಪ್ಪಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ ಸೊ ಈಗ ನೋಡಿ ಬಟರ್ ಪೇಪರ್ ಮೇಲೆ ಈ ಥರ ನಾವು ಹೊತ್ಕೊಳ್ಳೋಣ ಸೊ ನಾನು ಸುಮಾರು ನಿಪ್ಪಟ್ಟು ರೆಸಿಪಿನ ಶೇರ್ ಮಾಡಿದ್ದೀನಿ ಅದರಲ್ಲೆಲ್ಲ ನಾನು ಹಿಂಗೆ ಒತ್ಬಿಟ್ಟು ನಂತರ ಅದನ್ನು ಕಟ್ ಮಾಡ್ಕೊಳ್ಳೋ ಥರದನ್ನು ತೋರಿಸಿದ್ದೀನಿ ಸೊ ಇದು ಒಂದು ಡಿಫ್ರೆಂಟಾಗಿ ನೋಡಿ ಇದು ಕೇವಲ ಜಾಸ್ತಿ ಟೈಮ್ ತಗೊಳ್ದಲ್ಲೇ ತುಂಬ ಈಸಿಯಾಗಿ ಮಾಡುವಂತಹ ಒಂದು ನಿಪ್ಪಟ್ಟು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇರೋದು ನೋಡಿ ಈ ಥರ ತಟ್ಕೊಂಡಿದ್ದೀನಿ ಕೈಯಲ್ಲೇ ನಾನು ಸ್ವಲ್ಪ ಎಣ್ಣೆನ ಹಚ್ಚಿ ತಟ್ಟಿರೋಂತಹ ನಿಪ್ಪಟ್ಟು ಓಕೆ ಚಿಕ್ಕ ಚಿಕ್ಕದಾಗೆ ಇದೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ನೀವು ಮಾಡ್ಕೋಬೋದು ಇದು ಮೀಡಿಯಮ್ ಆಗಿ ಕರೆಕ್ಟಾಗಿದೆ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಕಾದ ನಂತರ ಇವಾಗ ನಾವು ಮಾಡಿರೋವಂತಹ ನಿಪ್ಪಟ್ಟನ್ನು ಬೇಯಿಸ್ಕೊಳ್ಳೋಣ ಓಕೆ ನೋಡಿ ನಾನು ಸ್ವಲ್ಪ ದೂರ ದೂರನೇ ಹಾಕ್ಕೊಳ್ಳಿ ಹತ್ತತ್ರ ಹಾಕಬೇಡಿ ಅಂಟ್ಕೊಳ್ಳುತ್ತೆ ಸೊ ಅಂಟ್ಕೊಂಡ್ರು ಆಮೇಲೆ ಫ್ರೈ ಆದಮೇಲೆ ಅದು ಬಿಟ್ಕೊಳ್ಳುತ್ತೆ ಪ್ರಾಬ್ಲಮ್ ಏನಾಗಲ್ಲ ಬಟ್ ಹಾಕಬೇಕಾದ್ರೆ ಸೊ ನೋಡಿಕೊಂಡು ದೂರ ದೂರ ಸ್ವಲ್ಪ ಹಾಕ್ಕೊಳ್ಳಿ ಆ ಆಗಿರೋವಂಥ ಪ್ಯಾನ್ ಇಟ್ಕೊಂಡ್ರೆ ನೀವು ಒಂದೇ ಸಲಕ್ಕೆ ಒಂದು ಮೂರರಿಂದ ಆರು ಆರು ಅಥವಾ ಏಳು ನಿಪ್ಪಟ್ಟುಗಳನ್ನು ಹಾಕ್ಕೋಬಹುದು ನೋಡಿ ಹಾಗೆ ಫ್ರೈ ಮಾಡಬೇಕಾದ್ರೆ ಆಯಿಲ್ನ ಕಮ್ಮಿನೇ ಉಪಯೋಗಿಸಿ ಯಾಕೆಂದರೆ ನಾವು ಡೀಪ್ ಫ್ರೈ ಮಾಡಿರೋಂತಹ ಆಯಿಲ್ಸ್ನೆಲ್ಲ ಜಾಸ್ತಿ ದಿನ ಅದನ್ನು ಉಪಯೋಗಿಸ್ಬಾರ್ದು ಒಂದು ಎರಡರಿಂದ ಮೂರು ದಿನದಲ್ಲಿ ಆ ಎಣ್ಣೆನ ನಾವು ನಮ್ಮ ಅಡುಗೆ ಅಥವಾ ತಿಂಡಿಗೆ ಉಪಯೋಗಿಸ್ಕೋಬೋದು ಜಾಸ್ತಿ ದಿನ ಆದರೆ ಅದು ತುಂಬ ಒಂದು ಇದಾಗಿ ಜಾಸ್ತಿ ಬೆಂದಿರೋ ಆಯಿಲ್ ಇರುತ್ತಲ್ಲ ಸೊ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ಅಷ್ಟೇ ಈಗ ಎರಡು ಸೈಡ್ ನಾನು ನಿಪ್ಪಟ್ಟನ್ನು ಬೇಯಿಸ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಅದನ್ನು ತೆಗೆದಿಟ್ಕೋತಾ ಇದ್ದೀನಿ ಓಕೆ ತುಂಬ ಈಸಿಯಾಗಿ ನಿಮಿಷದಲ್ಲೇ ಗರಿಗರಿಯಾದ ನಿಪ್ಪಟ್ಟನ ಒಂದು ಸಲ ಈ ತಟಾಯಿ ರೆಸಿಪಿನ ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಬಬಾಯ್ ಸಿ ಯು ಟೇಕ್ ಕೇರ್